ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ರಾಜ್ಯದಲ್ಲಿ ಕೊರೋನಾ ಶಾಕಿಂಗ್ ನ್ಯೂಸ್. ಪಾಸಿಟಿವಿಟಿ ದರ 10% ಇಂದ 40% ಏರಿಕೆ. ಹಳ್ಳಿಗಳಿಗೆ ಸೋಂಕು, ಸರ್ಕಾರಕ್ಕೀಗ ದೊಡ್ಡ ಸವಾಲು. ಈ ಹೊತ್ತಿನ ಸ್ಪೆಷಲ್, ಕರುನಾಡು ಇನ್ ಡೇಂಜರ್. ಇದು ಹೆದರಿಕೆ ಅಲ್ಲ, ಆದರೆ ದೊಡ್ಡ ಮಟ್ಟದ ಆತಂಕ ಅಂತೂ ನಿಜ. ರಾಜ್ಯಕ್ಕೆ ಕೊರೋನಾ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದೆ. 2 ದಿನಗಳಿಂದ ಇಳಿಕೆ ಆಗ್ತಾ ಇದೆ, ಆದರೆ ಈಗ ಮತ್ತೆ ನಿನ್ನೆ ಡೇಟಾ ನೋಡಿದ್ರೆ ಮತ್ತೆ ಏರಿಕೆ ಆತಂಕ ಮೂಡಿಸ್ತಾ ಇದೆ. ಅದರಲ್ಲೂ ಪಾಸಿಟಿವಿಟಿ ದರ ಅಪಾಯದ ಮಟ್ಟಕ್ಕೇರ್ತು. ಪಾಸಿಟಿವಿಟಿ ದರ ಬ್ರೇಕಿಂಗ್ ನ್ಯೂಸ್. ಎಲ್ಲೋ 10%, 12%, 15%, 20% ತನಕ ನೋಡಿದ್ವಿ, ಈಗ ಹಂಗಲ್ಲ. ಪಾಸಿಟಿವಿಟಿ ದರ %39.7 ಅಂದರೆ ನೀವು ಇಮ್ಯಾಜಿನ್ ಮಾಡಿ ಎಲ್ಲೋ ನಿಂತಿದ್ದೀವಿ ನಾವು ಅಂತ. ಇದು ರಾಜ್ಯದ ಸಾರ್ವಕಾಲಿಕ ದಾಖಲೆಯ ಪಾಸಿಟಿವಿಟಿ ರೇಟ್. ಇದು 100 ಮಂದಿ ಟೆಸ್ಟ್ ಮಾಡಿದ್ರೆ ಅನುಮಾನನೇ ಇಲ್ಲ 40 ಮಂದಿಗೆ ಸೋಂಕಿದೆ ಅಂತ. 40% ಹಳ್ಳಿ ಹಳ್ಳಿಗೂ ವ್ಯಾಪಿಸಿದ್ದೇ ಇದಕ್ಕೆ ಕಾರಣ. ಆದರೂ ಟೆಸ್ಟ್ ಕಡಿಮೆ ಮಾಡಿದೆ ಸರ್ಕಾರ, ಅದರಲ್ಲೂ ಪಾಸಿಟಿವಿಟಿ ಹೆಚ್ಚಾಗಿದೆ. ನಿನ್ನೆ 97,236 ಮಂದಿಗೆ ಮಾತ್ರ ಪರೀಕ್ಷೆ ಆಗಿದೆ. ಅದರಲ್ಲಿ 39,010 ಪಾಸಿಟಿವ್ ಸೋಂಕಿರೋ ಗೊತ್ತಾಗಿದೆ. ಅಂದರೆ 40% ಆಯ್ತು ಅಲ್ಲಿಗೆ. ಆತಂಕ ಮೂಡಿಸ್ತಾ ಇದೆ ಈ ಸೋಂಕಿನ ತೀವ್ರತೆ ಹಬ್ಬುತ್ತಾ ಇರೋದು. ಅದರಲ್ಲೂ ಹಳ್ಳಿಗಳಲ್ಲಿ, ರೂರಲ್ ಏರಿಯಾಗಳಲ್ಲಿ ಈ ಪಾಸಿಟಿವಿಟಿಯ ದರ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅಪಾಯದ ಮಟ್ಟಕ್ಕೆ ಪಾಸಿಟಿವಿಟಿ ದರ ಬಂದು ನಿಂತಿದೆ. 40% ಜೋಕ್ ಅಲ್ಲ ಇದು, ಭಾಳ ಭಾಳ ಕಷ್ಟ. 100 ಮಂದಿಗೆ ಟೆಸ್ಟ್ ಮಾಡಿದ್ರೆ 40 ಮಂದಿಗೆ ಸೋಂಕು ಕನ್ಫರ್ಮ್ಡ್. ನಿನ್ನೆ 97,000 ಟೆಸ್ಟ್ ಮಾಡಿದ್ದಾರೆ, ಅದರಲ್ಲಿ 39,000 ಚಿಲ್ಲರೆ ಜನಕ್ಕೆ ಸೋಂಕು ಬಂದಿದೆ. ಇದೊಂಥರ ಇದುವರೆಗಿನ ಸಾರ್ವಕಾಲಿಕ ದಾಖಲೆ. 40% ಹೈಯೆಸ್ಟ್ ಪಾಸಿಟಿವಿಟಿ ರೇಟ್ ನಿನ್ನೆ ದಾಖಲಾಗಿದೆ. ಬಿ ಕೇರ್ಫುಲ್, ಹುಷಾರು ಹುಷಾರು. ಕಾರಣ ಏನು? ಒಂದಷ್ಟು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನಾವು. ನಗರ ಪ್ರದೇಶಗಳಲ್ಲಿ ಸೋಂಕು ಇಳಿಕೆ ಆಯಿತು, ಆತಂಕ ಮೂಡಿಸ್ತಿರೋದು ಈಗ ಹಳ್ಳಿಗಳಲ್ಲಿ. ಇಲ್ಲಿಂದ ಹೋಗಿದಾರಲ್ಲ, ಅಲ್ಲಿ ಶುರುವಾಯಿತು ಎಲ್ಲ. ಹಳ್ಳಿಗಳಿಗೆ ವ್ಯಾಪಿಸ್ತಾ ಇದೆ ಕರೋನಾ ಈಗ. ಹಳ್ಳಿಗಳಲ್ಲಿ ಸೋಂಕು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ, ಬಿಕಾಸ್ ಇಷ್ಟು ದೊಡ್ಡ ಮಟ್ಟದ ಹಾಸ್ಪಿಟಲ್ಗಳು ಅದೆಲ್ಲ ಇರಲಿಕ್ಕಿಲ್ಲ. ಬಟ್ ಆದರೆ ಈಗಾಗಲೇ ಅರೇಂಜ್ ಮಾಡ್ಕೋತಾ ಇದ್ದಾರೆ. ತಡವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಆರೋಗ್ಯ ಮೂಲಭೂತ ಸೌಕರ್ಯದ ಕೊರತೆ ಇದ್ದೇ ಇರುತ್ತೆ ಹಳ್ಳಿಗಳಲ್ಲಿ, ಸಿಟಿ ಕಂಪೇರ್ ಮಾಡಿದ್ರೆ. ಸರಿಯಾದ ಟೈಮ್ಗೆ ಚಿಕಿತ್ಸೆ ತಕ್ಷಣಕ್ಕೆ ಸಿಕ್ಬಿಡಲ್ಲ. ಎಲ್ಲ ಸವಲತ್ತುಗಳನ್ನು ಒಳಗೊಂಡ ಆಸ್ಪತ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇರಲ್ಲ. ಹಳ್ಳಿಗಳಲ್ಲಿ ಕ್ವಾರಂಟೈನ್ ಮಾಡೋದು ತುಂಬ ಕಷ್ಟ. ಸಪ್ರೇಟ್ ಬೆಡ್ರೂಮು, ಸಪ್ರೇಟ್ ಬಾತ್ರೂಮು, ಅಟ್ಯಾಚ್ ಬಾತ್ರೂಮು ಯಾವ ಹಳ್ಳಿಲೂ ಇರಲ್ಲ. ಒಂದಳ್ಳಿ ಅಲ್ಲ, ಯಾವ ಹಳ್ಳಿಲೂ ಇರಲ್ಲ. ಎಲ್ಲೋ ಇಡೀ ರಾಜ್ಯಕ್ಕೆ ಒಂದಳ್ಳಿಲಿ ಒಂದು ಮನೆ ಸಿಗ್ಬೋದೇನೋ, ತುಂಬ ದೊಡ್ಡವರಿದ್ದರೆ ಅವ್ರು ಮಾಡ್ಕೊಂಡಿರ್ಬೋದು, ಅದನ್ನು ಅದರ್ವೈಸ್ ಸಾಧ್ಯ ಇಲ್ಲ. ಸೋಂಕು ಸಾವು ಹೆಚ್ಚಾಗುವಂಥ ಭೀತಿ ಇದೆ. ಜನ ಗುಂಪು ಸೇರದಂತೆ ಕ್ರಮ ತಗೋಬೇಕೀಗ. ಮನೆ ಬಿಟ್ಟು ಸುಮ್ಮನೆ ಹೊರಗೆ ಬರಬಾರ್ದು, ಅದನ್ನು ನೋಡ್ಕೋಬೇಕು. ಈಗ ಜಗಲಿ ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡಿತಿರ್ತಾರೆ ಹಳ್ಳಿ ಕಡೆ. ನಮ್ಮ ಕಡೆ ಸಿಟಿಲಿ ಹಂಗೆ ಹೊರಗೆ ಹೋಗೋಕ್ಕಾಗಲ್ಲ, ಆದರೆ ಹಳ್ಳಿ ಕಡೆ ಹಂಗಲ್ಲ. ಏನೋ ಬರ ಅಂತ ಕುತ್ಕೊಂಡು ಮಾತಾಡ್ತಿರ್ತಾರೆ, ಅದೆಲ್ಲ ಆಗಬಾರ್ದು. ಇನ್ನು DCಗಳ ಮೂಲಕ PDOಗಳಿಗೆ ಸೂಚನೆ ಸಿಗಬೇಕು. PDO ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಜಾಗೃತಿ ಮೂಡಿಸಬೇಕು. ಸೋಂಕು ತಡೆಗೆ PDOಗಳಿಗೆ ಹೆಚ್ಚಿನ ಹೊಣೆಯನ್ನು ಕೊಡಬೇಕು. ಹಳ್ಳಿ ಜನ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ಅಲ್ಲೆಲ್ಲೋ ಸಿಟಿಲೈ ತಗೊಳ್ಳೋ ನಮ್ಮ ಕಡೆ ಇಲ್ಲ ಅಂತ ಕೂತಿರ್ತಾರೆ, ಮಂಡ್ಯ ಕಡೆ, ಇನ್ಯಾವುದೋ ರಾಯಚೂರು ಕಡೆ, ಇನ್ನೆಲ್ಲ ಕೊಪ್ಪಳದ ಕಡೆ. ಸೊ ಹಾಗಾಗಿ ಅಲ್ಲೆಲ್ಲ ಅರಿವು ಮೂಡಿಸ್ಬೇಕು. ವೆರಿ ಇಂಪಾರ್ಟೆಂಟ್, ಶಾಲೆ ಸಮುದಾಯ ಭವನದಲ್ಲಿ ಕ್ವಾರಂಟೈನ್ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗಿದೆ ರಾಜ್ಯಕ್ಕೆ. ಮಾಸ್ಕ್, ಸ್ಯಾನಿಟೈಸರ್ ಬಳಕೆ ಕಡ್ಡಾಯ ಮಾಡಬೇಕು. ಮಾಸ್ಕ್ ಹಾಕಿ ಉಳ್ದೇ ಇದ್ರು ಪ್ರತಿದಿನ ಅವ್ರನ್ನ ಟವಲ್ ಹಾಕತ್ತಿರ್ತಾರೆ, ಅದನ್ನಾರು ಕಟ್ಕೋಬೇಕು. ಅವರೆಲ್ಲ ಹೆಣ್ಮಕ್ಳು ಸೀರೆ ಹಾಕ, ಅದ್ರ ಅದನ್ನಾರು ಸೆರಗನ್ನು ಕಟ್ಕೋಬೇಕು, ಅದಾರು ಮಾಡಬೇಕು. ಇಲ್ಲ ಕಟ್ಟುನಿಟ್ಟಾಗಿ ನೀವು ಮಾಸ್ಕ್ ಹಾಕೋಬೇಕು ಅಂತ ಎಲ್ಲರಿಗೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸ್ಯಾನಿಟೈಸರ್ ಬಳಕೆ ಬಗ್ಗೆ ಕಡ್ಡಾಯ ಮಾಡಬೇಕು, ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಇದಿಷ್ಟು ಆದರೆ ಅವಾಗ ಒಂದಷ್ಟು ಕಂಟ್ರೋಲ್ಗೆ ಬರೋ ಸಾಧ್ಯತೆ ಇದೆ. ಕೇಂದ್ರಕ್ಕೀಗ